ಈ ಇಲ್ಲಿ ನಿರ್ದಿರ್ತಕ್ಕಂಥ ಎಲ್ಲ ನಮ್ಮ ಚಟ್ಕೊಡಳ್ಳಿ ಗ್ರಾಮದ ಹಾಲುತ್ಪಾದಕ ಸಂಘದ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಮತ್ತು ಮುಖಂಡರುಗಳು, ಈ ಹಿಂದೆ ನಾವು ನಿನ್ನೆ ಒಂದು 6ನೇ ತಾರೀಕು ಏನು ಚುನಾವಣೆ ನಮ್ಮ ಸಂಘದಲ್ಲಿ ನಡೆದಿತ್ತು ಅದನ್ನು ಕೆಲವರು ದುರುಪಯೋಗ ಮಾಡಿಕೊಂಡು ರಾಜಕೀಯಕ್ಕೆ ಬಳಸ್ಕೊಂಡು ನಮ್ಮ ಊರು ಗ್ರಾಮಸ್ಥರಲ್ಲದವರು ಊರಿನ ಹೊರಗಿನವರು ಈ ಗ್ರಾಮಕ್ಕೆ ಬೆಂಕಿ ಇಡುವಂಥ ಕೆಲಸ ಮಾಡಿದರು. ಅದು ನಮ್ಮ ಗ್ರಾಮದವರು ಇವತ್ತುವರೆಗೂ ನಮ್ಮ ಊರಿನಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಯಾವುದೇ ಚುನಾವಣೆ ನಡೆದಿದೆ ಅವಿರೋಧವಾಗಿ ಎಲೆಕ್ಟೆಡ್ ಮಾಡಿ ಇವತ್ತುವರೆಗೂ ಸಂಘನ ಸುಸೂತ್ರವಾಗಿ ನಡೆಸ್ಕೊಂಡು ಬಂದಿದ್ದೀವಿ. ನಮ್ಮ ಸಂಘದಲ್ಲಿ ಇವತ್ತು 33 ಲಕ್ಷ ಇದು ಫಿಕ್ಸೆಡ್ ಡಿಪಾಸಿಟ್ ಇದೆ. ನಮ್ಮ ಸಂಘದಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀವಿ, ವಾಟರ್ ಫಿಲ್ಟರ್ ಹಾಕಿದ್ದೀವಿ. ಸಂಘಕ್ಕೆ ಎಲ್ಲ ಸಂಘಗಳಿಗಿಂತಲೂ ಹೆಚ್ಚುವರಿಯಾಗಿ ನಾವು ಅನುದಾನ ಇದು ರೇಟ್ ಕೊಡ್ತಾ ಇದ್ದೀವಿ. ನಮ್ಮ ಸಂಘಕ್ಕೆ ಎಲ್ಲ ಸದಸ್ಯರೂ ಒಳ್ಳೆಯ ಕ್ವಾಲಿಟಿ ಹಾಲು ಕೊಡ್ತಾರೆ, ಆದ್ದರಿಂದ ನಮ್ಗೆ ಒಳ್ಳೆಯ ಲಾಭನೂ ಬರ್ತಾ ಇದೆ. ಹಾಗಾಗಿ ನಾವು ರೈತರಿಗೆ ನಾವು ಈ ಒಳ್ಳೆ ಒಂದು 1.90 ರೂಪಾಯಿವರೆಗೂ ನಾವು ಹೆಚ್ಚುವರಿ ಇದು ಕೊಡ್ತಾ ಇದ್ದೀವಿ ರೇಟು. ನಮಗೆ ಈ ಲೋಕಲ್ ಸೇಲ್ ಜಾಸ್ತಿ ಆಗಿರೋದ್ರಿಂದ ಟೌನು ನಮಗೆ ಹತ್ತಿರ ಇರೋದ್ರಿಂದ ನಮ್ಮಲ್ಲಿ ಒಂದು ದಿವಸಕ್ಕೆ 900 ರಿಂದ 1,000 ಲೀಟ್ರ್ ಹಾಲು ಬರ್ತದೆ. ನಮ್ಮ ಸದಸ್ಯರಿಗೆಲ್ರಿಗೂ ನಾವು ತೃಪ್ತಿಕರವಾದಂಥ ಸರ್ವಿಸ್ ಕೊಡ್ತಾ ಇದ್ದೀವಿ. ಯಾವುದೇ ಥರವಾದ ಸಂಘದ ಅಲ್ಲಿ ವ್ಯವಹಾರಕ್ಕೆ ಆಸ್ಪದ ಇಲ್ಲದೆ ನಡೆಸ್ಕೊಂಬಂದಿದ್ದೀವಿ. ಈಗ ಕೆಲವರು ರಾಜಕಾರಣಿಗಳು ಹೊರಗಿನವರು ಊರಿನವರಲ್ಲ, ಊರಿಂದ ಹೊರಗೆನವರು ಊರಿಗೆ ಬೆಂಕಿ ಇಡೋಂಥ ಕೆಲಸ ಮಾಡೋದು ಬಂದಿದ್ರು, ಅದು ಎಚ್ಚೆತ್ಕೊಂಡು ಊರಿನ ಎಲ್ಲರೂ ಸೇರಿ ಅದನ್ನು ಆರಿಸುವಂಥ ಕೆಲಸ ಮಾಡಿ ಇವತ್ತು ಈ ಪ್ರೆಸ್ ಮೀಟ್ ಮುಖಾಂತರ ನಾವು ಸಂದೇಶ ಕೊಡಬೇಕು ಅಂತ ಬಂದಿದ್ದಾರೆ. ಅದೊಂದು ಬಿಟ್ಟರೆ ಬೇರೆ ಯಾವುದೋ ಉದ್ದೇಶ, ನಾವು ಊರಿನಲ್ಲಿ ಯಾರೇ ಬೆಂಕಿ ಇಡಕ್ಕೆ ಆಚನವ್ರು ಬಂದರೂ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಚುನಾವಣೆಯಲ್ಲಿ ನಾವೆಲ್ಲ ಚುನಾವಣೆಯನ್ನು ನಡೆಸ್ತೇವೆ, ಅವಿರೋಧವಾಗಿ ಆಯ್ಕೆ ಆಗಿದೆ. ಅದನ್ನು ಹೋಗ್ಬಿಟ್ಟು ಮುಖಭಂಗ ಮಾಡಿದ್ದೀವಿ. ಚುನಾವಣೆಯಲ್ಲಿ ನಾವು ಆ ಪಕ್ಷ ಈ ಪಕ್ಷ ಅಂತೇಳಿ ಹೆಸರಿಟ್ಟಿದ್ದಾರೆ, ಅಲ್ಲಿ ಯಾವುದೇ ಪಕ್ಷ ಇಲ್ಲ. ನಾವು ಇವತ್ತುವರೆಗೂ ಪಕ್ಷ ಭೇದವಾಗಿ ನಾವು ಪಕ್ಷಾತೀತವಾಗಿ ಜಾತಿ ಮತ ಇಲ್ಲದೆ ನಾವು ಆ ಸಂಘ ನಡೆಸ್ಕೊಂಬರ್ತಾ ಇದ್ದೀವಿ. ಅದನ್ನು ಹೋಗ್ಬಿಟ್ಟು ವೈಯಕ್ತಿಕವಾಗಿ ಅವರು ತೊಗೊಂಡು ಸಂಘನ ಊರನ್ನ ಬೆಂಕಿ ಇಟ್ಕೋಂಥ ಕೆಲಸ ಮಾಡಿದರು, ಅದನ್ನು ಆರಿಸೋಂಥ ಕೆಲಸ ನಾವು ಗ್ರಾಮಸ್ಥರು ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಎಲ್ಲರೂ ಬಂದಿದ್ದರು. ಬೆಂಕಿ ಇಡೋಂಥ ವ್ಯಕ್ತಿಗಳು ಅವ್ರ ಊರಲ್ಲಿ ಬೇಕಾಗಷ್ಟು ಅವ್ರ ಊರಲ್ಲಿ ನಿಂತು ಎಲ್ಲ ಕೇಳ್ತಾ ಇಲ್ಲದೆ ಬೇರೊಂದು ಊರಿನಲ್ಲಿ ಹೋಗಿ ನಿಂತು ಈ ಚುನಾವಣೆ ಈ ರಾಜಕೀಯಕ್ಕೆ ಇದಕ್ಕೆ ಬಂದಿರೋಂಥ ವ್ಯಕ್ತಿಗಳು ಇದು ಚುನಾವಣೆ ನಡೆದಿಲ್ಲ. ನಮ್ದು ಇವತ್ತು ನಡೆದಿಲ್ಲ, ಚುನಾವಣೆ ನಡೆದಿಲ್ವಲ್ಲ. ಅವಿರೋಧ ಆಯ್ಕೆಗೆ ಚುನಾವಣೆ ಹೆಂಗೆ ನಡೀತಿದ್ದು, ಯಾಕೆ ಮುಖಬಂದ ಅಂತೇಳಿ ಹೆಸರಿಟ್ಟು ಗೊತ್ತಿಲ್ಲ. ನಮ್ಮ ಊರು ಬಿಟ್ಟು ಹೊರಗಿನಿಂದ ಬಂದು ರಾಜಕಾರಣ ಮಾಡೋಂಥವ್ರಿಗೆ ಇದೊಂದು ತಕ್ಕ ಪಾಠ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ನಮ್ಮ ಊರಿನಲ್ಲಿ ಯಾರೇ ಆಗಲಿ ಕಷ್ಟದಲ್ಲಿದ್ದಾರೆ ಅಂದರೆ ಒಬ್ರಿಗೊಬ್ಬರು ಸಹಕಾರ ನೀಡ ಅವ್ರನ್ನ ಮೇಲೆತ್ತಂಥ ಕೆಲಸ ಮಾಡ್ತೀವಿ. ಊರಿನಲ್ಲಿ ಇವತ್ತುವರೆಗೂ ನಾವು ಜಾತಿ ಭೇದ ಮಾಡಿಲ್ಲ, ಪಕ್ಷ ಇಟ್ಕೊಂಡು ಯಾರು ಇದು ಮಾಡಿಲ್ಲ. ಇವತ್ತುವರೆಗೂ ನಾವು ಹೊಂದಾಣಿಕೆಯಿಂದ ಬಂದಿದ್ದೀವಿ. ಆದರೆ ಕೆಲವು ವ್ಯಕ್ತಿಗಳು ತನ್ನ ಊರಲ್ಲಿ ನಿಂತು ಗೆಲ್ಲಕ್ಕೆ ಹೋಗ್ತಾ ಇದ್ದ ಬೇರೊಂದು ಊರಲ್ಲಿ ಹೋಗಿ ದುಡ್ಡಿನ ರಾಜಕಾರಣ ಮಾಡಿ ಎಲೆಕ್ಷನಲ್ಲಿ ಬಂದು ಇನ್ನೊಬ್ಬರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡ್ತಾರೆ. ಅವ್ರಿಗೆ ಇದು ಒಂದು ತಕ್ಕ ಪಾಠ ಅಂತ ಹೇಳ್ತೀನಿ. ಈ ಚುನಾವಣೆಗೂ ಕೂಡ ಕೈ ಹಾಕಿ ಕೆಡ್ಸಕ್ಕೆ ಬಂದರು. ಆದರೆ ನಮ್ಮೂರು ಬೆಂಕಿ ಇಟ್ಟು ನಮ್ಮೂರಲ್ಲಿ ಜಗಳಗ್ಲಿಕ್ಕೆ ನಮ್ಮೂರುಗಳಲ್ಲಿ ಮರ್ಡ್ರುಗಳಾಗ ಮಾಡಿಸ್ಬೇಕು ಅಂತ ಬಂದರು. ಅವ್ರ ಊರಲ್ಲಿ ಆಗಿತ್ತು ಅದು, ಆದರೆ ನಮ್ಮೂರಲ್ಲಿ ಅದು ಆಗಕ್ಕೆ ಅವಕಾಶ ಕೊಡೋದಿಲ್ಲ. ಅವ್ರು ಇನ್ನಾದರೂ ಬುದ್ಧಿ ಕಲ್ತ್ಕೊಂಡು ಇನ್ನಾದರೂ ಗೌರವವಾಗಿ ರಾಜಕಾರಣ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ನಾನು ಸಂದೇಶ ಕೊಡ್ತೀನಿ.